ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ KCET 2022 KA ಕಡೆಯಿಂದ ಸೂಪರ್ ಗುಡ್ ನ್ಯೂಸ್ ಬಂದಿದೆ ವಿದ್ಯಾರ್ಥಿಗಳಿಗೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ನ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಅನ್ನು ಕೂಡ ತಗೊಂಡಿದ್ರಿ. ಆಗ ಫರ್ಗೌಟ್ ಆಗಿದೆ, ಈಗ ಇಲ್ಲ. ಅಪ್ಲಿಕೇಶನ್ ಪ್ರಿಂಟ್ ಔಟ್ ನ ತಗೊಳಕ್ಕೆ ಈಗ ಹೊಸದಾಗಿ ಕೆ ಅವರು ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಸಿಂಪಲ್ ಕೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಫಸ್ಟ್ ಆಪ್ಷನ್ ಇರುತ್ತೆ ನೋಡಿ, UGCET 2022 ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ದು ವೆರಿಫಿಕೇಶನ್ ಸಾಕಷ್ಟು ವಿದ್ಯಾರ್ಥಿಗಳು ಫಾರ್ಗೆಟ್ ಮರ್ತಿದ್ದೀರಾ, ಅದಕ್ಕೋಸ್ಕರ ಮತ್ತೆ ಕೆ ಅವರು ಲಿಂಕ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅನ್ನು ಕೂಡ ಮುಟ್ಟಿದ್ದಾರೆ, ಅದನ್ನು ಕೂಡ ನೋಡಬಹುದು. ಅದೇ ರೀತಿ ಆರ್ಡಿ ನಂಬರ್ ತಿದ್ದುಪಡಿ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಯಾವಾಗ ಇರುತ್ತೆ ಅಂತ. ಈಗ ಫೈನಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನಂತ ಹೇಳಿದಾರೆ ಅಂದ್ರೆ, UGCET 2022 ಆನ್ಲೈನ್ ಅಪ್ಲಿಕೇಶನ್ ನಲ್ಲಿ ತಪ್ಪು ಅಪೂರ್ಣ ಆರ್ಡಿ ಸಂಖ್ಯೆಯನ್ನು ನಮೂದಿಸಿದವರಿಗೆ ಆರ್ಡಿ ಸಂಖ್ಯೆಯ ತಿದ್ದುಪಡಿಯನ್ನು 26 ಆಗಸ್ಟ್ 2022 11 ಗಂಟೆಯ ನಂತರ ಸಕ್ರಿಯಗೊಳಿಸಲಾಗುತ್ತದೆ. 26ರ ತನಕ್ಕೂ ಬೆಳಗಿನ ಜಾವ 11 ಗಂಟೆಯ ನಂತರ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ದು ಎಡಿಟ್ ನಂಬರು ಅಥವಾ ಆರ್ಡಿ ನಂಬರ್ ದು ಸ್ಟೇಟಸ್ ಚೆಕ್ ಮಾಡಕ್ಕೆ ಬಿಡ್ತಾರೆ. ನಂತರ 28ನೇ ತಾರೀಕು 11 ಗಂಟೆ ಮೇಲೆ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ, ನೋಡ್ಕೊಳ್ಳಿ. ಅದೇ ರೀತಿ ನಿಮ್ದು ಯಾರು ಸ್ಕೂಲ್ ಡೀಟೇಲ್ಸ್ ಎಂಟ್ರಿ ಮಾಡಿಲ್ಲ ಅವ್ರಿಗೆ ಕೂಡ ಲಿಂಕ್ ಮುಟ್ಟಿದ್ದಾರೆ, ನಿಮ್ಗೆ ಗೊತ್ತಿರುತ್ತೆ. ಇನ್ನು ಕೂಡ ಟೈಮ್ ಇದೆ, ಆದಷ್ಟು ಬೇಗ ಆಗಿ. ಅದೇ ರೀತಿ ಸ್ಪೆಷಲ್ ಕ್ಯಾಟಗರಿ ಅವರು ಯಾರು ಇದ್ದಾರೆ, PH ಕ್ಯಾಂಡಿಡೇಟ್ಸ್, ಅವರು ವೆರಿಫಿಕೇಶನ್ಗೆ ಕಂಪಲ್ಸರಿ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಹಾಜರಾಗಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋ.